ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಕುದುರೆಮುಖಕ್ಕೆ ಹೋಲೋ ಈ ಕುದುರೆಮುಖ ಬೆಟ್ಟ ಎಲ್ಲ ಚಾರಣ ಪ್ರಿಯರ ಫೇವರೆಟ್ ಡೆಸ್ಟಿನೇಷನ್. ಇತ್ತೀಚೆಗೆ ನಮ್ಮ ಟ್ರಿಪ್ ತಂಡದ ಜೊತೆ ನಾನು ಕೂಡ ಈ ಕುದುರೆಮುಖ ಟ್ರೆಕ್ಕಿಂಗ್ಗೆ ಹೋಗಿದ್ದೆ. ಪ್ಯಾಕೇಜ್ ಬಂದ್ಬಿಟ್ಟು 3,000 ರೂಪಾಯಿ ಆಲ್ಮೋಸ್ಟ್ ಆಯಿತು. ಸೊ ಅವರು ಬೆಂಗಳೂರಿಂದ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬರೋ ಜವಾಬ್ದಾರಿ ಅವರೇ ತೊಗೊಂಡಿರ್ತಾರೆ. ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ನೀವು ಅಲ್ಲಿ ಹೋಮ್ ಸ್ಟೇಗೆ ಹೋಗ್ತೀರಾ, ಅಲ್ಲಿ ಫ್ರೆಶ್ ಅಪ್ ಆಗ್ಬೋದು. ಅಲ್ಲಿ ಬ್ರೇಕ್ಫಾಸ್ಟು, ಆಮೇಲೆ ಅಲ್ಲಿಂದ ಗಾಡಿ, ಫಾರೆಸ್ಟ್ ಪರ್ಮಿಷನ್ನು ಇವೆಲ್ಲ ಈ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆಮೇಲೆ ಟ್ರೆಕ್ ಟೈಮಲ್ಲಿ ತಿನ್ನೋಕ್ಕೆ ಊಟ ಕೂಡ ಪ್ಯಾಕ್ ಮಾಡಿ ಕಳಿಸ್ತಾರೆ. ಪ್ರತಿ 10 ಜನಕ್ಕೊಬ್ಬ ಗೈಡನ್ನ ಗೌರ್ಮೆಂಟ್ ಅರೇಂಜ್ ಮಾಡಿರುತ್ತೆ. ಸೊ ಆ ಗೈಡು, ಆಮೇಲೆ ಒಂದು ಫಾರೆಸ್ಟ್ ಗಾರ್ಡ್ ಹೋಗೋಕ್ಕೆ ಪರ್ಮಿಷನ್ ಬೇಕು, ಅವನ್ನೆಲ್ಲ ಅವರೇ ಅರೇಂಜ್ ಮಾಡಿರ್ತಾರೆ. ಒಂದು ಗಮನಿಸಬೇಕಾದ ಅಂಶ ಏನಂದರೆ, ಇಡೀ ಕುದುರೆಮುಖ ಬಂದುಬಿಟ್ಟು ಒಂದು ಪ್ಲಾಸ್ಟಿಕ್ ಫ್ರೀ ಝೋನ್. ಸೊ ಎಂಟ್ರಿ ಪಾಯಿಂಟಲ್ಲೇ ನೀವು ಏನೇನು ರ್ಯಾಪರ್ಸು, ಚಾಕ್ಲೇಟು ಅಥವಾ ಚಿಪ್ಸ್ ಅವೆಲ್ಲ ತಗೊಂಡು ಓಡಾಡಿಬಿಡ್ತಾರೆ. ಸೊ ನಿಮ್ಮ ಊಟ ಮತ್ತು ನೀರನ್ನು ನೀವು ಆದಷ್ಟು ನಾನ್ ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ತೊಗೊಂಬನ್ನಿ. 1,892 ಉದ್ದ ಇರೋ ಈ ಪೀಕನ್ನು ಕವರ್ ಮಾಡೋ ಅಷ್ಟೊತ್ತಿಗೆ ಒಂದು 20-22 ಕಿಲೋಮೀಟರ್ ಆಗುತ್ತೆ. ನಾವು ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡಿದ್ವಿ, ಬರುವಾಗ ಸಂಜೆ 5-6 ಗಂಟೆ ಆಯಿತು. ದಾರಿ ಉದ್ದಕ್ಕೂ ಗ್ರಾಸ್ ಲ್ಯಾಂಡ್ಸು, ಝರಿಗಳು, ಬೆಟ್ಟಗಳು, ಬೆಟ್ಟನ ಚುಂಬಿಸ್ತಾ ಇರೋ ಆಕಾಶಗಳು ಇವೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗೆ. ಬಟ್ ಪೀಕ್ಗಳು ತುಂಬ ಜಾಸ್ತಿ ಇರೋದ್ರಿಂದ ಬಿಗಿನರ್ಸಿಗೆ ಈ ಟ್ರೆಕ್ ಸ್ವಲ್ಪ ಕಷ್ಟ ಆಗ್ಬೋದು, ನೋಡ್ಕೊಂಡು ಹೋಗಿ. ಓ, ಅರ್ಧ ಟ್ರೆಕ್ ಆಗೋ ಅಷ್ಟೊತ್ತಿಗೆ ನನಗಂತೂ ಫುಲ್ ಸುಸ್ತಾಗಿ ಇನ್ನೇನು ವಾಪಸ್ ಹೋಗೋಣ ಅನಿಸ್ತು. ಬಟ್ ಒಂದು ಛಲ ಬಂದ್ಬಿಡತ್ತೆ ನಿಮಗೆ. ಸೊ ಕೊನೆ ತನಕ ಹೇಗೋ ಕಷ್ಟಪಟ್ಟು ರೆಸ್ಟ್ ತೊಗೊಂಡು ಈ ಫೈನಲ್ ಪೀಕ್ ನೋಡ್ತಿದ್ರಲ್ಲ, ಅದಂತೂ ಹೋಗೋಷ್ಟೊತ್ತಿಗೆ ಸುಸ್ತಾಗೋಯಿತು. ನೀವು ತೊಗೊಂಡೋಗಿರೋ ನೀರು ಯಾವುದಕ್ಕೂ ಸಾಲಲ್ಲ, ಬಟ್ ಅಲ್ಲಿ ತುಂಬ ಜರಿಗಳಿರ್ತವೆ. ಸೊ ಆ ಜರಿಗಳಿಂದ ನೀವು ನೀರು ತುಂಬಿಸ್ಕೋಬೋದು. ಎಷ್ಟೇ ಸುಸ್ತಾಗಿರಲಿ, ಏನೇ ಆಗಿರಲಿ, ಕೊನೆಗೆ ಆ ಒಂದು 360 ಡಿಗ್ರಿ ಪಾಯಿಂಟ್ ವ್ಯೂ ನೋಡಿದಾಗ ನಿಮಗಾಗೋ ಹತ್ತರಲ್ಲೇ ಬೇರೆ. ಅಲ್ಲ, ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇಳಿಯೋಕ್ಕೆ ಶುರು ಮಾಡಿದ್ವಿ. ಇಳಿಯೋದು ಸ್ವಲ್ಪ ಕಷ್ಟನೇ ಇರುತ್ತೆ, ಅಷ್ಟೊಂದು ಸುಲಭವಾಗಿ ಇರಲ್ಲ. ಅದಾದಮೇಲೆ ಮತ್ತೆ ಗಾಡೀಲಿ ನಮಗೆ ಹೋಮ್ ಸ್ಟೇ ಕರ್ಕೊಂಡು ಹೋಗ್ತಾರೆ. ಹೋಮ್ ಸ್ಟೇ ಬಂದುಬಿಟ್ಟು ತುಂಬ ಸಿಂಪಲ್ ಆಗಿರುತ್ತೆ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇನು ಬೇಡ, ಒಂದು ಕಾಮನ್ ಬೆಡ್ ಎಲ್ಲ ಇರುತ್ತೆ. ಅದಾದಮೇಲೆ ಬೆಳಿಗ್ಗೆ ಬೆಂಗಳೂರಿಗೆ ಬಿಡ್ತಾರೆ. ಸೊ ಆನ್ ದ ವೇ ನಿಮಗೆ ಸಂಸೆ ಟೀ ಸ್ಟೇಟಿಗೆ ಕರ್ಕೊಂಡು ಹೋಗ್ತಾರೆ. ಸೊ ನಾನು ಸಂಸೆ ಟೀ ಸ್ಟೇಟ್ ಆಲ್ರೆಡಿ ನೋಡಿದ್ದರಿಂದ ನನಗೆ ಅಷ್ಟೊಂದೇನು ಮಜಾ ಬರಲಿಲ್ಲ. ಬಟ್ ಈ ಟ್ರೆಕ್ ಮಾಡಿ ಆ ಸುಸ್ತೆ ತುಂಬ ಆಗಿತ್ತು. ಸೊ ಅದರಿಂದ ತುಂಬ ಎಂಜಾಯ್ ಮಾಡಿದೆ. ತುಂಬ ದಿನ ಆದಮೇಲೆ ಟ್ರೆಕ್ ಮಾಡಿದ್ದು. ಆಮೇಲೆ ನನಗೆ ತುಂಬ ಅಂದರೆ ತುಂಬ ಆ್ಯಕ್ಚುಲಿ ಕಷ್ಟ ಆಯಿತು. ನೀವು ಆದರೆ ಹೋಗಿ ಎಂಜಾಯ್ ಮಾಡಿ, ಎಕ್ಸ್ಪೀರಿಯೆನ್ಸನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ.